ಪ್ರೊಯ್ಸಲಾಡ್ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರು ಮಕ್ಕಳೇ ಈ ಲೋಕದಲ್ಲಿ ನಾವು ಪ್ರತಿದಿನ ದೇವರ ವಾಕ್ಯವನ್ನು ಕೇಳುವುದು ಪ್ರಾರ್ಥಿಸುವುದು ದೇವರ ಶಕ್ತಿಯನ್ನು ಹೊಂದಿಕೊಳ್ಳುವುದು ಯಾಕೆ ಗೊತ್ತಾ ಈ ಲೋಕದ ಕಾರ್ಯಗಳನ್ನು ಈ ಲೋಕದ ಪರಿಸ್ಥಿತಿಗಳನ್ನು ಧೈರ್ಯವಾಗಿ ಎದುರಿಸಲಿಕ್ಕಾಗಿ ಹಾಗಾದರೆ ಈ ಲೋಕದಲ್ಲಿ ನಮಗೆ ಆ ಆತ್ಮೀಕವಾದ ಶಕ್ತಿ ನಡೆಸುವಿಕೆ ಆಧರಣೆ ಒದಗಿಸುವಿಕೆ ಈಗ ನಮಗೆ ಸಿಕ್ಕುವುದು ಆ ಅಭಿಷೇಕದಾತನಾದ ಪವಿತ್ರಾತ್ಮನ ಮೂಲಕವಾಗಿ ಹಾಗಾದರೆ ಈ ದಿನ ನಾವು ಆ ಪವಿತ್ರಾತ್ಮ ವರವನ್ನು ಹೇಗೆ ಹೊಂದಿಕೊಳ್ಳುತ್ತೇವೆ ಆ ಪವಿತ್ರಾತ್ಮನ ಶಕ್ತಿ ನಮ್ಮ ಮೇಲೆ ಬರಲು ಏನಾಗುತ್ತದೆ ಎಂಬ ಎಲ್ಲ ವಿಚಾರಗಳನ್ನು ಮಾತನಾಡಿಕೊಳ್ಳೋಣ ಯೇಸುವಿನ ನಾಮದಲ್ಲಿ ನಿಮಗೆ ಶುಭ ವಂದನೆಗಳು ಕಾತನೋ ತಾನೇ ನಿಮ್ಮನ್ನು ಆಶೀರ್ವದಿಸಲೆ ಪ್ರೀತಿ ದೇವರು ಮಕ್ಕಳೇ ನಾವು ಅಪೋಸ್ತಲ ಕೃತಿಗಳಲ್ಲಿ ಒಂದನೆಯ ಅಧ್ಯಾಯ ಅದರ ಎಂಟನೆಯ ವಚನವನ್ನು ನೋಡುವಾಗ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎರುಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ಹೇಳುವಂಥ ಮಾತು ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ಅಲ್ಲಿಯವರೆಗೂ ಪವಿತ್ರಾತ್ಮನ ಬಲವನ್ನು ಪೂರ್ಣ ಪ್ರಮಾಣದಲ್ಲಿ ಹೊಂದಿಕೊಳ್ಳದ ದೇವರ ಭಕ್ತರು ಅಪೋಸ್ತಲರು ದೇವರ ಒಂದು ವಾಗ್ದಾನವನ್ನು ಹೊಂದಿದ್ದರೂ ನಿಮಗೆ ಪವಿತ್ರಾತ್ಮನ ಸಹಾಯವು ಪವಿತ್ರಾತ್ಮನ ಬಲವು ಸಿಗುತ್ತದೆ ಎಂಬುದಾಗಿ ಆ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ಅವರೆಲ್ಲರೂ ಕಾಯುತ್ತಾ ಇದ್ದರು ಆ ಬಲವನ್ನು ಹೊಂದಿದಾಗ ದೇವರು ಹೇಳುತ್ತಾನೆ ನೀವು ಎರುಸಲೇಮಿನಲ್ಲಿಯೂ ಅಂದರೆ ಅವರಿರುವ ಜಾಗದಿಂದ ಪ್ರಾರಂಭವಾಗಿ ಎರುಸಲೇಮಿನಲ್ಲಿಯೂ ಯುದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ಅಂದರೆ ನೀರಿನಲ್ಲಿ ಒಂದು ಕಲ್ಲು ಹಾಕಿದರೆ ಎಲ್ಲಿಂದ ಅದು ಅಲೆಗಳಾಗಿ ಅಲೆಗಳಾಗಿ ಆ ಹೊರಗಡೆ ಹೋಗುತ್ತದೋ ಆ ರೀತಿಯಾಗಿ ಪವಿತ್ರಾತ್ಮನ ಶಕ್ತಿಯು ಒಬ್ಬ ವ್ಯಕ್ತಿಯ ಮೇಲೆ ಬರುವಾಗ ಆ ವ್ಯಕ್ತಿಯು ಬಲವುಳ್ಳವನಾಗಿ ಮಾರ್ಪಡುತ್ತಾನೆ ಪ್ರೀತಿಯ ದೇವರು ಮಕ್ಕಳೇ ಈ ದಿನ ನಿಮ್ಮ ಮೇಲೆಯೋ ನನ್ನ ಮೇಲೆಯೂ ಪವಿತ್ರಾತ್ಮನ ಬಲವು ಬರುವಾಗ ನಾವು ಬಲ ಹೊಂದುತ್ತೇವಂತೆ ಹಾಗಾದರೆ ಯಾವ ರೀತಿಯಾದಂಥ ಬಲ ಎಂಬುದನ್ನು ನೋಡುವಾಗ ಮೊದಲ ಕುರಿತದವರಿಗೆ ಬರೆದ ಪತ್ರಿಕೆಯಲ್ಲಿ ಆರನೆಯ ಅಧ್ಯಾಯ ಅದರ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಚನ ನೋಡಿರಿ ಅದರ ಹತ್ತೊಂಬತ್ತನೇ ವಚನ ಹೇಳುತ್ತದೆ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗುವುದು ನಿಮಗೆ ತಿಳಿಯದು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದಿಲ್ಲವೋ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ ಹೇಳುತ್ತದೆ ದೇವರ ಮಕ್ಕಳೇ ಒಂದು ಅರ್ಥದಲ್ಲಿ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾನೆ ಇದು ನಮ್ಮ ದೇಹವು ದೇವರ ಆಲಯವಾಗಿದೆ ಅಂತ ನೋಡ್ತೇವೆ ಮೊದಲ ಕುರಿತದಲ್ಲಿ ಮೂರನೆಯ ಅಧ್ಯಾಯದ ಅದರ ಹದಿನಾರು ಮತ್ತು ಹದಿನೇಳನೇ ವಚನವನ್ನು ನೋಡುವಾಗ ಅಲ್ಲಿ ಈ ರೀತಿಯಾಗಿ ಹೇಳುತ್ತದೆ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ದೇವರ ಮಕ್ಕಳೇ ಅಲ್ಲಿ ಹೇಳುತ್ತದೆ ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು ನಿಮ್ಮ ದೇಹವು ದೇವರ ವಾಸಸ್ಥಾನವೂ ಆಗಿದೆ ಎಂಬುದಾಗಿ ಈ ಒಂದು ಎರಡು ವಚನಗಳನ್ನು ನಾವು ನೋಡುವಾಗ ನಮಗೆ ಅರ್ಥ ಆಗುವುದೇನೆಂದರೆ ದೇವರಾತ್ಮನು ಪವಿತ್ರಾತ್ಮನು ನಮ್ಮಲ್ಲಿ ವಾಸ ಮಾಡ್ತಾರೆ ಪವಿತ್ರಾತ್ಮನು ನಮ್ಮಲ್ಲಿ ವಾಸ ಮಾಡುವಾಗ ನಮ್ಮಲ್ಲಿ ಅನೇಕ ವ್ಯತ್ಯಾಸಗಳು ಅನೇಕ ಮಾರ್ಪಾಡುಗಳು ಅನೇಕ ವಿಧವಾದ ಬಲದ ಕಾರ್ಯಗಳು ಆತ್ಮೀಕವಾದಂಥ ಒಂದು ಬೆಳವಣಿಗೆಯ ನಮ್ಮಲ್ಲಿ ಕಾಣಿಸುವುದನ್ನು ನಾವು ನೋಡುತ್ತೇವೆ ಹೇಗೆಂದರೆ ಒಬ್ಬ ವ್ಯಕ್ತಿಯಾದರೆ ಮನೆಯಲ್ಲಿ ವಾಸ ಮಾಡ್ತಾರೆ ಕೆಲವರು ಓಟ್ಲಲ್ಲಿ ವಾಸ ಮಾಡ್ತಾರೆ ಅದೇ ರೀತಿಯಲ್ಲಿ ಪಕ್ಷಿಗಳಿಗೆ ಒಂದು ಗೂಡು ಇದೆ ಅದೇ ರೀತಿಯಲ್ಲಿ ದೇವರಾತ್ಮನು ವಾಸ ಮಾಡಲಿಕ್ಕಿರುವಂಥ ಸ್ಥಳವು ನಾವಾಗಿದ್ದೇವೆ ನಾವು ಆತನಲ್ಲಿ ಆತನಲ್ಲಿ ಆತ ನಮ್ಮಲ್ಲಿರುವಾಗ ನಾವು ತುಂಬಿದವರಾಗಿರುತ್ತೇವೆ ನಮ್ಮಲ್ಲಿ ಆ ಒಂದು ಹೊಸ ಚೈತನ್ಯ ಹೊಸ ರೀತಿಯಾದಂಥ ಆತ್ಮನ ಕಾರ್ಯಗಳು ನಡೆಯುತ್ತವೆ ಒಂದು ಗ್ಲಾಸಲ್ಲಿ ಸ್ವಲ್ಪ ನೀರಿರಬಹುದು ಆದರೆ ಒಂದು ಗ್ಲಾಸು ತುಂಬಿದ ನೀರಿರುವಾಗ ಅದು ಪ್ರ ಏನೋ ಸುಭಿಕ್ಷವಾಗಿಯೂ ಪ್ರತಿಫಲವನ್ನು ತೋರಿಸುವಂಥದ್ದು ಆಗಿದೆ ಸ್ವಲ್ಪ ನೀರಿರುವಾಗ ಅದಕ್ಕೆ ಯಾವುದೇ ಪ್ರಯೋಜನ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಒಂದು ವೇಳೆ ಗ್ಲಾಸ್ ತುಂಬ ನೀರಿದ್ದರೆ ಅದೆಷ್ಟೋ ಚೆನ್ನಾಗಿರುತ್ತೆ ದೇವರಾತ್ಮನಿಂದ ತುಂಬಿಸಲ್ಪಟ್ಟವರು ಅದೇ ರೀತಿಯಾಗಿ ಕೊರತೆ ಇಲ್ಲದವರಾಗಿ ಆತ್ಮೀಕ ಕೊರತೆ ಇಲ್ಲ ಈ ಲೋಕದಲ್ಲಿ ಯಾವುದೇ ರೀತಿಯಾದ ಕೊರತೆ ಇಲ್ಲ ಪ್ರತಿ ಕಾರ್ಯಗಳಲ್ಲಿ ಇರುವಂಥದರಲ್ಲಿ ದೇವರಾತ್ಮನಿಂದ ನಡೆಸಲ್ಪಡುವುದನ್ನು ನಾವು ನೋಡುತ್ತೇವೆ ಈ ದೇವರಾತ್ಮನ ಶಕ್ತಿ ಬಲವುಳ್ಳದಾಗಿದೆ ದೇವ್ರ ಮಕ್ಕಳೇ ಯಾಕೆಂದರೆ ಯಜಕೇಲನ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಮೂವತ್ತೇಳನೇ ಅಧ್ಯಾಯದಲ್ಲೇ ದೇವರವರೊಟ್ಟಿಗೆ ಮಾತನಾಡಿದನು ಅವನು ದೇವರಾತ್ಮ ವಶನಾದನು ಅಂತ ಹೇಳುತ್ತದೆ ದೇವರಾತ್ಮ ವಶನಾಗುವುದು ಬೈಬಲಲ್ಲಿ ಅನೇಕ ವ್ಯಕ್ತಿಗಳು ದೇವರಾತ್ಮ ವಶರಾದರು ಎಂಬುದನ್ನು ನಾವು ನೋಡುತ್ತೇವೆ ಉದಾಹರಣೆಗೆ ನೀವು ನೋಡುವುದಾದರೆ ಫಿಲಿಪ್ಪನು ದೇವರಾತ್ಮನ ವಶನಾದನು ಎಲಿಯನು ದೇವರಾತ್ಮ ವಶನಾದನು ಎಂಬುದಾಗಿ ನೀವು ಕೇಳಿಸಿಕೊಂಡಿದ್ದೀರಾ ಅದೇ ರೀತಿಯಲ್ಲಿ ಇಲ್ಲಿ ನಾವು ನೋಡುತ್ತೇವೆ ದೇವರಾತ್ಮನಿಂದ ಈ ಒಂದು ಎಜಕೇಲನು ಒಂದು ಹಿಡಿತದಲ್ಲಿಡಲ್ಪಟ್ಟನೋ ಅವನನ್ನು ಎಲೆಗೆ ಕರ್ಕೊಂಡೋದನೋ ಎಲುಬುಗಳ ಒಂದು ಏನೋ ಕಣಿವೆಗೆ ಕರಕೊಂಡು ಹೋದನು ಆ ಎಲುಬುಗಳ ಕಣಿವೆಯಲ್ಲಿ ನೋಡುವಾಗ ಒಂದೊಂದಾಗಿ ಆ ಎಲುಬುಗಳು ಎದ್ದು ನಿಲ್ಲುವಂಥ ಶಬ್ದವನ್ನು ನಾವು ನೋಡುತ್ತೇವೆ ದೇವರವನಿಗೆ ಹೇಳಿದನು ದೇವರಾತ್ಮನ ಶಕ್ತಿಯು ಕೆಲಸ ಮಾಡ್ತದೆ ಆತನೇನು ಮಾಡಬೇಕಾಗಿರಲಿಲ್ಲ ಒಂದೊಂದು ಆಗಿ ಅದು ಕಟನೆ ಒಂದು ಶಬ್ದ ಬಂದು ಅಲು ಎಲುಬುಗಳು ಜೋಡಿಸಲ್ಪಟ್ಟು ಒಂದು ಎದ್ದು ನಿಂತು ಆಮೇಲೆ ಚರ್ಮ ಒದಿಕೆಯಾಗಿ ಅದಕ್ಕೆ ದೇವರಾತ್ಮನು ಜೀವವನ್ನು ಕೊಟ್ಟು ಅವು ದೊಡ್ಡ ಸೈನ್ಯವಾಗಿ ಮಾರ್ಪಟ್ಟವು ದೇವ್ರ ಮಕ್ಕಳೇ ನಮ್ಮ ಜೀವಿತದಲ್ಲಿ ಒಂದು ವೇಳೆ ಯಾವ ಪ್ರಯೋಜನಕ್ಕೂ ಬಾರದ ಸತ್ತು ಬಿದ್ದಿರುವ ಎಲುಬುಗಳು ಪಾದಿಯಲ್ಲಿ ನಮ್ಮ ಜೀವಿತವು ಇರುವುದಾದರೂ ದೇವರಾತ್ಮನ ಕ್ರಿಯೆ ನಡೆಯುವುದಾದರೆ ನಮ್ಮ ಜೀವರಹಿತವಾದಂಥ ಜೀವಕ್ಕೆ ಜೀವು ಬರುತ್ತದೆ ಬಲಹೀನವಾಗಿರುವಂಥ ನಮಗೆ ಬಲ ಬರುತ್ತದೆ ಯೋಗ್ಯತೆ ಇಲ್ಲದ ನಮಗೆ ಯೋಗ್ಯತೆ ಬರುತ್ತದೆ ಯಾವ ಒಂದು ಆಶೀರ್ವಾದವಿಲ್ಲದ ನಮಗೆ ಆಶೀರ್ವಾದವೂ ಬರುತ್ತದೆ ಕೆಲವು ಸಾರಿ ನಾವು ಬದುಕಿದ್ದು ಸತ್ತಂತೆ ಇರ್ತೇವೆ ನಾವು ಜೀವಿಸ್ತಾ ಇದ್ದರೂ ಸತ್ತಂತ ಇರ್ತೇವೆ ಯಾಕೆಂದರೆ ಆಶೀರ್ವಾದ ಇಲ್ಲ ಕೈ ಕೆಲಸಗಳು ಫಲಿಸ್ತಾ ಇಲ್ಲ ನಾವೇನೇ ಮಾಡಿದ್ರೂ ನಮ್ಮ ಕಾರ್ಯಗಳು ಸಫಲ ಆಗ್ತಾ ಇಲ್ಲ ಅನೇಕರು ಈ ನನಗೆ ಹೇಳ್ತಾ ಇರ್ತಾರೆ ಪಾಸ್ಟ್ರೆ ಏನೇ ಕೆಲಸ ಮಾಡಲಿ ಅದರಲ್ಲಿ ಲಾಭ ನೋಡ್ತಾ ಇಲ್ಲ ಎಷ್ಟು ದಿನ ಎಷ್ಟು ವರ್ಷ ಒಂದು ವೇಳೆ ಈ ವರ್ಷ ಬರೋ ವರ್ಷ ಎಷ್ಟು ವರ್ಷಗಳು ನೋಡಿದ್ರೂ ಸಹ ನಮಗೆ ಅದರಿಂದ ಆಶೀರ್ವಾದವಂತೂ ಕಾಣಿಸ್ತಾನೇ ಇಲ್ಲ ಇನ್ನು ಈ ರೀತಿಯಾದ ಜೀವನ ಜೀವಿಸಿ ಏನು ಪ್ರಯೋಜನ ಬರೀ ಎಲುಬುಗಳ ರೀತಿಯಲ್ಲಿ ಕೆಲವರ ದೇಹದಲ್ಲಂತೂ ಬರಿ ಸ್ಕೆಲೆಟನ್ ರೀತಿಯಲ್ಲಿ ಯಾವುದೇ ಒಂದು ಬಲ ಆರೋಗ್ಯ ಶಕ್ತಿ ಇಲ್ಲದೆ ನಿರುತ್ಸಾಹ ಒಂದು ರೀತಿಯಾಗಿ ಏನೂ ಒಂದು ಬಲ ಇಲ್ಲದಿರುವಿಕೆ ಏನೋ ಒಂದು ಜಿಗುಪ್ಸೆ ನಮ್ಮನ್ನು ಆವರಿಸಿಕೊಂಡಿರ್ತದೆ ದೇವರಾತ್ಮನ ಈ ರೀತಿಯಾಗಿ ಈವತ್ತು ಆ ಒಂದು ಎಜಿಕೇಲನ ಮೂಲಕವಾಗಿ ದೇವರಾತ್ಮನ ಕ್ರಿಯೆ ಯಾವ ರೀತಿಯಾಗಿ ಮಾಡಿಸಿದನೋ ಅದೇ ರೀತಿಯಲ್ಲಿ ನಮಗೂ ಜೀವವನ್ನು ತುಂಬಿಸಿ ಬಲವುಳ್ಳ ವ್ಯಕ್ತಿಗಳನ್ನಾಗಿ ದೇವರು ನಮ್ಮನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ ನಾವೇನು ಮಾಡಬೇಕು ಯೇಸು ಸ್ವಾಮಿ ತಾನೇ ಹೇಳಿದ್ದು ನಾನು ನಿಮಗೊಬ್ಬ ಸಹಾಯಕನನ್ನು ಕಳುಹಿಸುತ್ತೇನೆ ನಾನು ನಿಮಗೊಬ್ಬ ಸಹಾಯಕನನ್ನು ಕಳುಹಿಸುತ್ತೇನೆ ಆತನೇ ಪವಿತ್ರಾತ್ಮನು ಆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂತೀವಿ ಅಲ್ಲಿ ಯಜಕೇಲನ ಸಮಯದಲ್ಲಿ ಎಲುಬುಗಳ ಮೇಲೆ ದೇವರಾತ್ಮನು ಬರಲು ಅಂಥ ದೊಡ್ಡ ಕಾರ್ಯ ಬಂತು ಅಪೋಸ್ತಲರ ಮೇಲೆ ಪವಿತ್ರಾತ್ಮನು ಇಳಿಯಲು ಅಂಥ ದೊಡ್ಡ ಕಾರ್ಯ ನಡೆಯಿತು ಆ ಒಂದು ಪವಿತ್ರಾತ್ಮನ ಕ್ರಿಯೆಯು ಇವತ್ತೂ ನಮ್ಮ ಮಧ್ಯದಲ್ಲಿ ನಮ್ಮ ಮೇಲೆ ನಡೆಯಲಿಕ್ಕೆ ಸಾಧ್ಯ ಉಂಟು ಆದುದರಿಂದ ಆ ಶಕ್ತಿಯು ನಮ್ಮ ಮೇಲೆ ಬರಲು ನಾವು ಬಲ ಹೊಂತೇವೆ ಆ ಬಲ ನಿಮಗೆ ಬೇಕಾ ಹಾಗಾದರೆ ನಾವು ಮಾಡಬೇಕಾಗಿರುವ ಕ್ರಿಯೆಯನ್ನು ಈ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದು ಹೇಗೆ ಎಂಬುದಾಗಿ ನೀವು ನೋಡುವುದಾದರೆ ಈ ಪವಿತ್ರಾತ್ಮನ ಎಲ್ಲ ಕಡೆಗಳಲ್ಲಿ ಕ್ರಿಯೆ ಮಾಡಲಿಕ್ಕೆ ಸಾಧ್ಯ ಇದ್ದಾನೆ ಗಾಳಿಯ ರೀತಿಯಲ್ಲಿ ಆತನು ನಮ್ಮನ್ನು ಆವರಿಸಿಕೊಳ್ಳುತ್ತಾನೆ ಕ್ಷಣ ಮಾತ್ರದಲ್ಲಿ ನಮ್ಮನ್ನು ಆತನು ಆವರಿಸಿಕೊಳ್ಳುತ್ತಾನೆ ಮೊದಲನೆಯದು ನಾವು ಈ ಒಂದು ಪವಿತ್ರಾತ್ಮನನ್ನು ಪಡೆದುಕೊಳ್ಳಬೇಕಾದರೆ ಮಾಡಬೇಕಾದಂಥ ಕ್ರಿಯೆ ಏಸು ಕ್ರಿಸ್ತರ ಬಳಿಯಲ್ಲಿ ಇಲ್ಲ ಏಸು ಕ್ರಿಸ್ತನ ನಾಮದಲ್ಲಿ ಕೇಳಿಕೊಳ್ಳಬೇಕು ನೇರ್ಮಕ್ಕಳೇ ನಾವು ಕೇಳಿಕೊಳ್ಳಬೇಕು ನೀವು ನೋಡುವುದಾದರೆ ನಾವು ದೇವರು ಹೇಳ್ತಾನೆ ನೀವು ನಜರೇತುವಿನ ಯೇಸುವಿನ ಹೆಸನಲ್ಲಿ ಏನು ಬೇಡಿಕೊಂಡ್ರು ನಾನು ಕೊಡುತ್ತೇನೆ ಮತ್ತು ಏಳು ಏಳರಲ್ಲಿ ಹೇಳ್ತದೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ ಅಂತ ಕರ್ತನಲ್ಲಿ ನಾವು ಬೇಡಿಕೊಳ್ಳುವಾಗ ಕರ್ತನು ನಮಗೆ ಅದನ್ನು ಅನುಗ್ರಹಿಸುತ್ತಾನೆ ಪವಿತ್ರಾತ್ಮನ ಶಕ್ತಿ ಯಾರ ಮೇಲೆ ಅಂದರೆ ಅವರ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ಪವಿತ್ರಾತ್ಮನ ಶಕ್ತಿ ಬರ್ತದೆ ಆ ಪವಿತ್ರಾತ್ಮನ ಶಕ್ತಿ ಬರುವಾಗ ಮನುಷ್ಯರು ಬದಲಾಗ್ತಾರೆ ನಾವು ಹಳವರಂತೆ ಇರೋದಿಲ್ಲ ನಾವು ಮೊದಲಿನಂತೆ ಇರೋದಿಲ್ಲ ನಮಗೆ ಹಳೆಯ ಕಾರ್ಯಗಳಿರೋದಿಲ್ಲ ಪ್ರತಿಯೊಂದು ಬದಲಾಗ್ತದೆ ಅದರಿಂದ ನಾವು ಈ ಶಕ್ತಿಯನ್ನು ಹೊಂದಿಕೊಳ್ಳಬೇಕು ದೇವರೇ ಆ ಪವಿತ್ರಾತ್ಮನ ವರವನ್ನು ನನಗೆ ಕೊಡೆಯ ಆ ಪವಿತ್ರಾತ್ಮನ ಶಕ್ತಿಯನ್ನು ನನಗೆ ಕಳಿಸಯ್ಯ ನಾನು ಆಗ ಬಲ ಹೊಂದುತ್ತೇನೆ ಯಾವ ರೀತಿಯಾಗಿ ಆ ಬಲ ಹೊಂದುವಾಗ ಏನಾಗ್ತದೆ ನೀನಿರುವ ಮನೆಯಲ್ಲಿ ನೀನಿರುವ ಜಾಗದಲ್ಲಿ ನೀನು ಮಾಡುವ ಕೆಲಸದಲ್ಲಿ ನೀನು ಮಾಡುವ ಸೇವೆಯಲ್ಲಿ ನೀನಿರುವ ಸಭೆಯಲ್ಲಿ ನೀನಿರುವಂಥ ಜಾಗದಲ್ಲಿ ಅಂದರೆ ಆ ಒಂದು ಸಮಾಜದಲ್ಲಿ ದೇವರು ನಿಮ್ಮನ್ನು ಅತಿಶಯವಾಗಿ ಉಪಯೋಗಿಸಲಿಕ್ಕಿದ್ದಾನೆ ಕರ್ತನ ನಾಮಕ್ಕೆ ಸೋತ್ರ ದೇವರು ಮಕ್ಕಳೇ ಮೊದಲನೆಯ ಕ್ರಿಯೆ ನಾವು ಮಾಡಬೇಕಾಗಿರೋದು ದೇವರ ಹತ್ರ ಅಂದರೆ ಈ ಸುಕ್ರಿಸ್ತನ ಬಳಿಯಲ್ಲಿ ನಾವು ಕೇಳಿಕೊಳ್ಳಬೇಕು ಕೇಳಿಕೊಳ್ಳಬೇಕು ಎರಡನೇ ಕಾರ್ಯ ಏನಂದರೆ ನಂಬಿಕೆ ಇರಬೇಕು ಹೌದು ಕೇಳಿಕೊಳ್ಳುವುದು ಮಾತ್ರ ಅಲ್ಲ ನಂಬಿಕೆ ಇರಬೇಕು ಹೌದು ಆ ದೇವರಾತ್ಮನು ತನ್ನ ವಾಗ್ದಾನವನ್ನು ನೆರವೇರಿಸುತ್ತಾನೆ ನನ್ನ ಕರ್ತನು ಮಾತು ತಪ್ಪುವನಲ್ಲ ನಾನು ಸಹಾಯಕನನ್ನು ಕಳಿಸುತ್ತೇನೆ ಅಂತ ಹೇಳಿದ್ದಾನೆ ನನಗೆ ಖಂಡಿತ ಕೊಡುತ್ತಾನೆ ಎಂಬ ನಂಬಿಕೆ ನಮಗೆ ಬರಬೇಕು ಸುಮ್ಮನೆ ಓಕೆ ಎನೋ ಹೇಳಿದಾರಂತೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ನೋ ವಿ ಹ್ಯಾವ್ ಟು ಬಿಲೀವ್ ಇನ್ ಹೋಲಿ ಸ್ಪಿರಿಟ್ ನಾವು ದೇವರ ಆತ್ಮನಲ್ಲಿ ಅಂದರೆ ಪವಿತ್ರ ಆತ್ಮನಲ್ಲಿ ನಾವು ನಂಬಿಕೆ ಇಡಬೇಕು ಕೆಲವರು ಕನ್ಫ್ಯೂಸ್ ಮಾಡ್ತಾರೆ ಇರಲಿ ದೇವರಾತ್ಮನಂತೆ ಪವಿತ್ರಾತ್ಮನಂತೆ ಆತ್ಮನಂತೆ ಅದು ಇದು ಅಂತ ಹೇಳಿ ನೋಡ್ರಿ ನಾವು ಅದೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ನಾವು ನಂಬಬೇಕು ದೇವರಾತ್ಮನು ಬರುವಾಗ ಅನೇಕ ಒಳ್ಳೆಯ ಕಾರ್ಯಗಳೇ ನಡೀತವೆ ಬಲ ಹೊಂದಿಕೊಳ್ಳುತ್ತೇವೆ ಆದುದರಿಂದ ನಾವು ದೇವರಲ್ಲಿ ಏನು ಮಾಡಬೇಕು ಯೇಸು ಕ್ರಿಸ್ತರಲ್ಲಿ ಕೇಳಿಕೊಳ್ಳಬೇಕು ಎರಡನೇದು ನಂಬಿಕೆ ಹೇಳಬೇಕು ನಾವು ನಂಬಬೇಕು ಪವಿತ್ರ ಆತ್ಮನ್ನು ನನಗೆ ಸಿಗ್ತಾರೆ ನನಗೆ ಕೊಡಲ್ಪಡ್ತದೆ ವರ ಅಂತ ನಾವು ನಂಬಬೇಕು ಮೂರನೇ ಕಾರ್ಯ ಬೇಡಿಕೊಳ್ಳೋದು ರೀತಿಯೇ ಇರ್ತದೆ ಆದರೆ ಪ್ರಾರ್ಥನೆ ಮಾಡಬೇಕು ಬೇಡಿಕೊಳ್ಳೋದು ಬೇರೆ ಅಂದರೆ ದೇವರಿಗೆ ನಾವು ಕೇಳಿಕೊಳ್ಳೋದು ಪ್ರಾರ್ಥನೆ ಅಂದರೆ ಅದನ್ನು ಹೊಂದಿಕೊಳ್ಳಲಿಕ್ಕೆ ನಾವು ಸಿದ್ಧರಾಗಬೇಕು ನೀವು ನೋಡುತ್ತೀರಾ ಅಪೋಸ್ತಲರೆಲ್ಲರೂ ಮೇಲ್ಮಹಡಿಯಲ್ಲಿ ಸೇರಿಕೊಂಡು ಪ್ರಾರ್ಥನೆ ಮಾಡುತ್ತಿರಲು ಪ್ರಾರ್ಥನೆ ಮಾಡುತ್ತಿರಲು ಅವರ ಮೇಲೆ ಪವಿತ್ರ ಆತ್ಮನು ಎಳೆದು ಬಂತು ಆಗ ಅವರು ಬಲ ಹೊಂದಿದ್ರು ಅಂದರೆ ಬೇಡಿಕೊಳ್ಳುವ ದೇವ್ರನ್ನ ಕೇಳಿಕೊಳ್ಳೋದು ಫಸ್ಟ್ ಸ್ಟೆಪ್ ಆದರೆ ನನ್ನ ಪ್ರಕಾರವಾಗಿ ಎರಡನೇ ಸ್ಟೆಪ್ಪು ನಂಬ್ಕೋಬೇಕು ಮೂರನೇ ಸ್ಟೆಪ್ಪು ಸಿದ್ಧವಾಗಿ ಒಂದು ಸ್ಥಳದಲ್ಲಿರಬೇಕು ನ ದೇವರೇ ನನಗೆ ಪವಿತ್ರಾತ್ಮನ ಶಕ್ತಿ ಕೊಡು ನಾನು ನಂಬ್ತೀನಿ ಅಂತ ಹೇಳಿಬಿಟ್ಟು ನಾವು ಏನೋ ಕೆಲಸಗಳಲ್ಲಿ ಮಗ್ನರಾಗಿ ಯಾವುದೋ ಒಂದು ರೀತಿಯಾಗಿ ನಾವು ಇರುವುದಲ್ಲ ನಾವು ಏನು ಮಾಡಬೇಕು ನಾವು ದೇವರಲ್ಲಿ ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಬೇಕು ಉಪವಾಸ ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಏನು ಮಾಡಬೇಕಾಗಿ ಕೇಳಿಕೊಳ್ಬೇಕು ಕರ್ತನೇ ನಾನು ಸಿದ್ಧ ಇದ್ದೇನೆ ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ ನಾನು ಸಿದ್ಧವಾಗಿದ್ದೇನೆ ಪವಿತ್ರಾತ್ಮನ ವರವನ್ನು ನನಗೆ ಕೊಡೆಯ ಅಂತ ಹೇಳಿ ನಾಲ್ಕನೇ ಕಾರ್ಯ ಏನು ಮಾಡಬೇಕು ಸ್ತುತಿ ಮಾಡಬೇಕು ಸ್ತುತಿ ಮಾಡಬೇಕು ದೇವರಿಗೆ ಸ್ತುತಿ ಮಾಡಿ ದೇವರೇ ನಿನಗೆ ಸ್ತೋತ್ರ ನಿನಗೆ ಸ್ತುತಿ ನೋಡಿ ಇದು ಒಂದು ಒಂದು ಆ ಸ್ಟೆಪ್ ಬೈ ಸ್ಟೆಪ್ ಬರುವಾಗ ನಾವು ಈಗ ಹೇಗಿರ್ತೀವಿ ಗೊತ್ತಾ ಪ್ರಾರ್ಥನೆಯಲ್ಲಿ ಮಗ್ನರಾಗಿರುತ್ತೇವೆ ನಮ್ಮ ಎಲ್ಲ ಲೌಕಿಕವಾದ ಕಾರ್ಯಗಳು ಬಿಟ್ಟು ಹೋಗಿರುತ್ತವೆ ನಾವು ಈ ಸಮಯದಲ್ಲಿ ನಾವು ನಮ್ಮ ಪ್ರಾರ್ಥನೆಗಳನ್ನು ಬೇಡುವುದಕ್ಕಾಗಿ ಇಡಬಾರದು ನಮ್ಮ ಜೀವಿತದಲ್ಲಿ ಆಗಾಗ ನಾವು ಪವಿತ್ರಾತ್ಮನ ಶಕ್ತಿಯನ್ನು ರಿನ್ಯೂ ಮಾಡ್ಕೋಬೇಕು ಮತ್ತೆ ಮತ್ತೆ ಅದನ್ನು ಉಜ್ಜೀವನಗೊಳಿಸಬೇಕು ಕೆಲವು ಸಾರಿ ನಾವು ಬಿದ್ದು ಹೋದಂಗೆ ಅನಿಸ್ತದೆ ಕೆಲವು ಸಾರಿ ನಾವು ಬೈಬಲ್ ಓದಕ್ಕಾಗಲ್ಲ ಕೆಲವು ಸಾರಿ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಕೆಲವು ಸಾರಿ ನಮ್ಮ ಆತ್ಮೀಕ ಜೀವಿತದ ಮೇಲೆ ನಮಗೆ ಅನುಮಾನ ಬರ್ತದೆ ಕೆಲವು ಸಾರಿ ನಮ್ಮ ನಮ್ಮನ್ನು ದಾರಿ ತಪ್ಪಿಸ್ತಾರೆ ಬೋಧನೆಗಳನ್ನು ಸುಳ್ಳು ಬೋಧನೆಗಳಿಂದ ದಾರಿ ತಪ್ಪಿಸಿಬಿಡ್ತಾರೆ ಅವರು ಹೇಳ್ತಾರೆ ಎ ಡಿನಾಮಿನೇಷನು ಆ ಡಿನಾಮಿನೇಷನು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಆ ವಾಕ್ಯ ಸರಿ ಇಲ್ಲ ಈ ವಾಕ್ಯ ಸರಿ ಇಲ್ಲ ನನಗೇನು ಆಗಿಲ್ಲ ನನಗೂ ಆಗ ಹೀಗೆ ಅಂತ ಹೇಳಿ ನಿಮ್ಮನ್ನು ದಾರಿ ತಪ್ಪಿಸುವ ಕಾರ್ಯವನ್ನು ಮಾಡ್ತಾನೆ ಮಾಡಬೇಕು ಅಂತ ಓಕೆ ಇನ್ನೊಂದು ಪಾಸ್ಟ್ರೆ ಕೇಳೋಣ ಅವ್ರ ಪಾಸ್ಟ್ರೆ ಕೇಳೋಣ ಇವ್ರ ವಾಕ್ಯ ಸರಿ ಇದೆಯಾ ಅಂತ ಅವ್ರ ವಾಕ್ಯ ಕೇಳೋದು ಅಲ್ಲ ಲೇ ಪಾಸ್ಟ್ರ್ ವಾಕ್ಯಗಳನ್ನು ಬಿಟ್ಬಿಡ್ರಿ ನಮ್ಮ ವಾಕ್ಯಗಳು ನಿಮಗೆ ಕನ್ಫ್ಯೂಸ್ ಮಾಡೋಂಗಿದ್ರೆ ನಮ್ಮ ವಾಕ್ಯಗಳನ್ನು ಕನ್ಫ್ಯೂಸ್ ಮಾಡೋಂಗಿದ್ರೆ ಪ್ಲೀಸ್ ಅವಾಯ್ಡ್ ಮಾಡಿಬಿಡ್ರಿ ನೋಡಿಬಿಡ್ರಿ ನಮ್ಮ ವಾಕ್ಯಗಳು ನಿಮಗೆ ಸಮಾಧಾನ ಸಿಗ್ತಾ ಇದೆ ಅಂದರೆ ನಿಮ್ಮ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ ಅಂದರೆ ಈ ಒಂದು ವಿಡಿಯೋಗಳನ್ನು ನೀವು ನೋಡ್ತೀರಾ ನನಗೆ ನಂಬಿಕೆ ಇದೆ ದೇವ್ರ ಮಕ್ಕಳೇ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬೇಕಾದ್ರೆ ಇನ್ನು ಕೆಲವು ಇದನ್ನು ಬಿಟ್ಟರೆ ಹೊರ್ಗಡೆ ಇದೆ ಕೆಲವು ವಿಚಾರಗಳನ್ನು ನಾನು ಹೇಳ್ತೇನೆ ಅದು ಒಂದು ವಿಡಿಯೋ ನಾನು ಸಪ್ರೇಟಾಗಿ ಮಾಡ್ತೇನೆ ಅದಕ್ಕೆ ಡೆಡಿಕೇಷನ್ ಆಗಿ ಆದರೆ ಇವತ್ತು ನಾವು ಮಾತಾಡ್ತಾ ಇರುವಂಥ ವಿಷಯ ನಾವು ಪವಿತ್ರಾತ್ಮನ ವರವನ್ನು ಹೊಂದಿಕೊಳ್ಳಲು ಒಂದು ಬಲ ಹೊಂದುತ್ತೇವೆ ಎಲೆಯನು ಪವಿತ್ರಾತ್ಮನ ಬಲವನ್ನು ಹೊಂದಿದನು ಪಿಲಿಪ್ಪನ ಮೇಲೆ ಪವಿತ್ರಾತ್ಮನ ಬಲವು ಬಂದಿತು ಎಜುಕೇಲನ ಮೇಲೆ ಪವಿತ್ರಾತ್ಮನ ವರವು ಬಂದಿತು ಆಗ ಅವರ ಕಾರ್ಯಗಳು ಬಲವಾಗಿ ಮಾರ್ಪಟ್ಟವು ಆ ಕಾರ್ಯಗಳು ಸಾಧಾರಣವಾದ ಕಾರ್ಯಗಳಾಗಿರಲಿಲ್ಲ ಬದಲಾಗಿ ಅಸಾಧಾರಣವಾದ ಕಾರ್ಯಗಳು ಆಗಿದ್ದವು ಅದಕ್ಕೆ ಪೌಲನು ತನ್ನ ಒಂದು ವಾಕ್ಯದಲ್ಲಿ ರೀತಿಯಾಗಿ ಹೇಳ್ತಾನೆ ಹೇಗೆ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬಹುದು ಯಾರು ಹೊಂದಿಕೊಳ್ಳಬಹುದು ಎಂಬ ವಿಚಾರಕ್ಕಾಗಿ ಮೊದಲ ಕುರಿತದವರಿಗೆ ಬರೆದ ಪತ್ರಿಕೆಯಲ್ಲಿ ಹನ್ನೆರಡನೆಯ ಅಧ್ಯಾಯ ಹದಿಮೂರನೆಯ ವಚನವನ್ನು ನಾವು ಓದುತ್ತೇವೆ ಯಹೂದ್ಯರಾಗಲಿ ಮೂ ಹದಿಮೂರನೇ ವಚನ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡವು ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತ್ತು ಪೌ ಪೇತೃನೋ ಅಲ್ಲಿ ಪೌಲನು ಇಲ್ಲಿ ಹೇಳ್ತಾ ಇರುವಂಥ ಏನಂದ್ರೆ ನಾವು ಒಂದೇ ಒಂದು ಎಲ್ಲ ಒಂದೇ ಒಂದು ವೇಳೆ ಯಹೂದ್ಯರಾಗಿರ್ಬೋದು ಗ್ರೀಕರಾಗಿರಬಹುದು ದಾಸರಾಗಿರಬಹುದು ಸ್ವತಂತ್ರರಾಗಿರಬಹುದು ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಯಾವುದಕ್ಕಾಗಿ ಪವಿತ್ರಾತ್ಮ ಪೋಲ್ ಹೇಳೋದು ಒಂದೇ ದೇಹವು ಕೆಲವರು ಹೇಳ್ತಾರೆ ಅವ್ರಿಗೆ ಅವರ ಸಭೆಯವರಿಗೆ ಪವಿತ್ರಾತ್ಮ ಸಿಗಲ್ಲ ಇಂತೀಗಿರುವವರಿಗೆ ಪವಿತ್ರಾತ್ಮ ಸಿಗುವುದಿಲ್ಲ ನೋ ಆಗಲ್ಲ ಪಾಪರಹಿತರಾಗಿರಬೇಕು ಅದನ್ನು ನಾನು ಒಪ್ಪಿಕೊಳ್ತಾನೆ ಪಾಪರಹಿತರಾಗಿರಬೇಕು ಲೌಕಿಕವಾಗಿರಬಾರ್ದು ದೇವರ ಅನುಸಾರವಾಗಿರಬೇಕು ಕೆಲವರು ಒಂದು ವೇಳೆ ಒಂದು ವೇಳೆ ಕೆಲವು ಪೆಂತಕೋಸ್ತ ಸಭೆಗಳವ್ರಿಗೆ ಮಾತ್ರ ಪವಿತ್ರಾತ್ಮ ಬರುತ್ತೆ ಅಂದರೆ ಅದು ತಪ್ಪು ಆ ರೀತಿಯಾಗಲ್ಲ ಕೆಲವರು ಬೇರೆ ಸಭೆಗಳಲ್ಲಿಯೂ ಸಹ ವಾಕ್ಯ ಪ್ರಕಾರವಾಗಿ ಪೆಂತಿಕೋಸ್ ಅಲ್ಲದೇ ಇರೋ ಸಭೆಗಳಲ್ಲಿ ವಾಕ್ಯ ಪ್ರಕಾರವಾಗಿ ದೈವಿಕವಾಗಿ ಜೀವಿಸ್ತಾ ಇದ್ದಾರೆ ಹಾಗಾದರೆ ಅವರಿಗೆ ಪವಿತ್ರಾತ್ಮ ಅವರು ಸಿಕ್ಕೋದಿಲ್ವ ಹಾಗಂತಲ್ಲ ದೇವರ ಪವಿತ್ರಾತ್ಮ ಅಂದರೆ ದೇವರಾತ್ಮನ ಕಾರ್ಯವು ಪವಿತ್ರಾತ್ಮನ ಕಾರ್ಯವು ಅವರು ಯಹೂದ್ಯರಾಗಲಿ ಗ್ರೀಕಲಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ಅಂದರೆ ಕ್ರೈ ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವವರೆಲ್ಲರನ್ನ ಒಟ್ಟುಗೂಡಿಸುವುದಕ್ಕಾಗಿ ಪವಿತ್ರಾತ್ಮನ ಕ್ರಿಯೆ ಒಂದೇ ಆತ್ಮನಲ್ಲಿ ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿದೆ ನಮ್ಮೆಲ್ಲರಿಗೂ ಒಂದೇ ಪಾತ ಎಂದರೆ ಆತ್ಮವಾಗಿ ಪಾನವಾಗಿ ಕೊಡಲ್ಪಟ್ಟಿದೆ ಅದನ್ನು ನಾವೇನು ಮಾಡ್ತೀರ ಅದು ಹೇಳ್ತಾರೆ ಪೌಲ್ನ ಹೇಳ್ತಾನೆ ನಾವು ಅದನ್ನು ಕುಡಿತೇವೆ ದೇವರ ಮಕ್ಕಳೇ ನಾವು ಪವಿತ್ರಾತ್ಮನನ್ನು ಹೊಂದಿಕೊಳ್ಳೋದು ಹೀಗೆ ಅಂತ ಪೌಲನು ಹೇಳ್ತಾನೆ ಹಾಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನ್ ಹೇಳುವಂಥ ಮಾತನ್ನು ನೋಡ್ರಿ ರೋಮಾ ಎಂಟು ಒಂಬತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಒಂಬತ್ತನೆಯ ವಚನ ಇಲ್ಲಿ ನೋಡ್ರಿ ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವದ ಭಾವಾಧೀನರಲ್ಲ ದೇವರಾತ್ಮನಿಗೆ ಅಧೀನರಾಗಿದ್ದೀರಿ ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಕ್ರಿಸ್ತನ ಆತ್ಮ ಇನ್ನು ಕೆಲವರು ನನಗೆ ಕನ್ಫ್ಯೂಸ್ ಮಾಡಿದರೆ ನಾನು ಐ ಡೋಂಟ್ ವಾಂಟ್ ಎ ಕನ್ಫ್ಯೂಸ್ ಯು ನಾನು ನಿಮಗೆ ಕನ್ಫ್ಯೂಸ್ ಮಾಡೋದಿಲ್ಲ ಕೆಲವರು ಹೇಳ್ತಾರೆ ಕೆಲವು ಪಾಸ್ಟ್ರ್ಗಳಿಗೆ ಇದರ ಬಗ್ಗೆ ಆಲೋಚನೆ ಇಲ್ಲದೆ ತಪ್ಪು ತಪ್ಪಾಗಿ ಬೋಧನೆ ಮಾಡ್ತಾರೆ ಅಂತ ಹೇಳ್ತಾರೆ ನೀವು ಅಷ್ಟು ಡೀಟೇಲ್ಡಾಗಿ ಒಳಗಡೆ ಹೋಗಬೇಕಾಗಿಲ್ಲ ನಾನು ಒಂದು ಒಂದು ನಿಮಿಷದಲ್ಲಿ ಹೇಳ್ತೀನಿ ಆದರೆ ಇದನ್ನು ನೀವು ಮನಸ್ಗೆ ಹೋಗಬಾರ್ದು ಕೆಲವರು ಹೇಳ್ತಾರೆ ದೇವರ ಪ್ರಾರಂಭದಲ್ಲಿ ಆದಿಕಾಲದಲ್ಲಿದ್ದವನು ಬೇರೆ ಪವಿತ್ರ ಬೇರೆ ಕ್ರಿಸ್ತನ ಆತ್ಮನು ಬೇರೆ ದೇವರಾತ್ಮನು ಬೇರೆ ಆ ದುರಾತ್ಮನು ಬೇರೆ ದುರಾತ್ಮನು ಖಂಡಿತ ಬೇರೆಯೇ ಆದರೆ ಕ್ರಿಸ್ತನ ಆತ್ಮ ಬೇರೆ ದೇವರಾತ್ಮ ಬೇರೆ ಪವಿತ್ರ ಆತ್ಮ ಬೇರೆ ಈ ರೀತಿಯಾಗಿ ಕೆಲವು ವಚನಗಳನ್ನು ತೋರಿಸ್ಬಿಟ್ಟು ಕನ್ಫ್ಯೂಸ್ ಮಾಡ್ತಾರೆ ಪ್ಲೀಸ್ ಅಂಥವುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ನಮಗದರ ಅವಶ್ಯಕತೆ ಇಲ್ಲವೇ ಇಲ್ಲ ನಾವು ನಂಬಬೇಕಾಗಿರೋದು ಸಾಕು ದೇವರಾತ್ಮನಾಗಿರಲಿ ಕ್ರಿಸ್ತನ ಆತ್ಮನಾಗಿರಲಿ ಪವಿತ್ರ ಆತ್ಮನಾಗಿರಲಿ ಒಂದೇ ಒಂದೇ ಅಂತ ನಾವು ನಂಬಿದ್ರೆ ಸಾಕು ಅರ್ಥ ಆಯ್ತಾ ಡೋಂಟ್ ಕನ್ಫ್ಯೂಸ್ ನಾನು ಇದಕ್ಕೆ ಸಪೋರ್ಟ್ ಮಾಡೋನಲ್ಲ ಬೇರೆ ಬೇರೆ ಅನ್ನೋದಕ್ಕೆ ನಾನು ಸಪೋರ್ಟ್ ಮಾಡೋನಲ್ಲ ಇದು ತಿಳಿದಿರಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅವರವ್ರು ಹೇಳ್ತಾರೆ ಆದಿ ಆತ್ಮ ಬೇರೆ ಆ ಸಮಯದಲ್ಲಿ ಇದ್ದ ಆತ್ಮ ಬೇರೆ ಯೋಹಾನನ ಮೇಲೆ ಇದ್ದ ಆತ್ಮ ಬೇರೆ ಯೇಸು ಕ್ರಿಸ್ತನ ಮೇಲೆ ಬಂದಿದ್ದ ಆತ್ಮ ಬೇರೆ ಮತ್ತು ಅಪೋಸ್ತಲಿಗೆ ಕೊಟ್ಟಂಥ ಆತ್ಮ ಬೇರೆ ಅಷ್ಟ್ರೇ ಈ ವಿಷಯ ಹೇಳಿ ನೀವೇ ನಮ್ಮನ್ನು ಕನ್ಫ್ಯೂಸ್ ಇದ್ದೀರಾ ಅಂದ್ಕೊಂಬಿಟ್ರಿ ಆ ರೀತಿ ಹೇಳೋರಿದ್ದಾರೆ ದಯಮಾಡಿ ಅದಕ್ಕೆ ಚಿಂತೆ ಮಾಡಬೇಡಿ ಪವಿತ್ರ ಆತ್ಮ ದೇವರಾತ್ಮ ಕ್ರಿಸ್ತನ ಆತ್ಮ ಎಲ್ಲ ಒಂದೇನ್ರಿ ಅನ್ನೋ ರೀತಿ ಇದ್ಬಿಡ್ರಿ ಅವರು ತೋರಿಸಿದ್ರು ಸಹ ಸರಿನಾ ಇಲ್ಲಿ ಹೇಳುವಂಥ ಮಾತು ಆಗ್ತಾ ಆಗಿದೆ ಇಲ್ಲಿ ಹೇಳೋದು ರೋಮ ಎಂಟು ಒಂಬತ್ತರಲ್ಲಿ ನೀವಾದರೂ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವ ದಿನರಲ್ಲ ಪವಿತ್ರ ನೀವು ಶರೀರವನ್ನು ಮೆಚ್ಚಿಸೋದಿಲ್ಲ ದೇವರನ್ನು ಮೆಚ್ಚಿಸ್ತೀರ ದೇವರ ಆತ್ಮನು ದೇವರಾತ್ಮನಿಗೆ ಅಧೀನರಾಗಿದ್ದೀರಿ ಯಾವನಿಗಾದರೂ ಕ್ರಿಸ್ತನ ಆತ್ಮನ ಇಲ್ಲದಿದ್ದರೆ ಇಲ್ಲೇ ಎರಡು ಆತ್ಮ ಅಂತ ಹೇಳ್ತಾ ಇದೆ ದೇವರಾತ್ಮ ಕ್ರಿಸ್ತನ ಆತ್ಮ ಅಂತ ಹೇಳ್ತಿದ್ದಾರೆ ಅದು ಬೇರೆ ಬೇರೆ ನಂಗೆ ಇಲ್ಲ ಇಲ್ಲ ಹಾಗಾದರೆ ಪವಿತ್ರಾತ್ಮ ಅನ್ನೋದು ಯಾರು ಇದು ಎರಡು ಬಿಟ್ಟು ಬೇರೆ ಇದೆ ಕನ್ಫ್ಯೂಸ್ ಆಗಿಬಿಟ್ರೆ ಅದಕ್ಕೆ ನಾನು ಹೇಳೋದು ಓಕೆನಾ ಸೊ ಇಲ್ಲಿ ನಾವು ಹೇಳ್ತೇವೆ ದೇವ್ರ ಮಕ್ಕಳೇ ಪಗುಲನ್ನು ಸಹ ಹೇಗೆ ನಾವು ಈ ಪವಿತ್ರಾತ್ಮನ ಹೊಂದಿಕೊಳ್ಳೋದು ಅಂತ ಹೇಳುವಾಗ ಪವಿತ್ರಾತ್ಮನ ಅವಶ್ಯಕತೆ ಇದೆ ಅಂತ ಹೇಳ್ತದೆ ಎಪೇಸದವರೆಗೆ ಬರೆದ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಅದರ ಹದಿಮೂರು ಮತ್ತು ಹದಿನಾಲ್ಕನೇ ವಚನವನ್ನು ಓದಿಕೊಳ್ಳೋಣ ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ ಇಲ್ಲಿ ಹೇಳ್ತದೆ ಸಿಂಪಲ್ ಆಗಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ ಅಂದರೆ ವಾಗ್ದಾನ ಮಾಡಿದ್ಯಾರು ಯೇಸು ಕ್ರಿಸ್ತರು ನಿಮಗೆ ಕೊಡ್ತೇನೆ ಅಂತ ಆ ವಾಗ್ದಾನ ಮಾಡಲ್ಪಟ್ಟಂಥ ಮುದ್ರೆ ಪವಿತ್ರಾತ್ಮನ ಮುದ್ರೆ ನಂಬಿಕೆ ಇಟ್ಟವರಿಗೆ ಸಿಗುತ್ತದೆ ಎಂಬುದಾಗಿ ಹೇಳ್ತದೆ ದೇವಮಕ್ಕಳು ಹಾಗಾದರೆ ನನಗೆ ಪವಿತ್ರಾತ್ಮವರ ಸಿಕ್ಕೋದಿಲ್ವೇನೋ ನಾನು ಪಾಪಿ ಆಗ ನೋಡಿದ್ರೆ ಎಲ್ಲರೂ ಪಾಪಿಗಳೇ ಆದರೆ ಆ ಪವಿತ್ರಾತ್ಮನ ಶಕ್ತಿಯನ್ನು ಪವಿತ್ರಾತ್ಮನ ಬಲವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಿದ್ಧ ಇರಬೇಕು ಸಿದ್ಧರಾಗಿರುವಾಗ ಕರ್ತನು ತಾನೇ ಆತ್ಮನ ಕೊಡ್ತಾನೆ ನಾವೇನು ಮಾಡಬೇಕು ಮೊದಲನೇದಾಗಿ ಎಸ್ಸು ಆ ಥರ ಕೇಳಿಕೊಳ್ಬೇಕು ನಾಮದಲ್ಲಿ ಎರಡನೇದಾಗಿ ನಾವು ನಂಬಿಕೆ ಇಡಬೇಕು ಮೂರನೇದಾಗಿ ಇನ್ನೂ ಕೆಲವು ಕಾರ್ಯಗಳಿದೆ ಅದನ್ನು ನಾನು ಹೇಳ್ತೇನೆ ಬರೋ ವಿಡಿಯೋದಲ್ಲಿ ಏನು ಪವಿತ್ರಾತ್ಮ ಮಾಡಿಸ್ಕೊಂಡ್ರೆ ಮಾತ್ರನೇನ ದೀಕ್ಷ ಬರೋದು ಪವಿತ್ರಾತ್ಮ ಅಂತ ಹೇಳ್ತಾರೆ ಸೊ ಇಲ್ಲಿ ಆ ಥರ ಎಲ್ಲ ಹೇಳ್ತಾ ಇಲ್ಲಪ್ಪ ಅವನು ನಂಬಿಕೆ ಇಟ್ಟಿರಬೇಕು ನಂಬಿಕೆ ಇರಬೇಕು ಪ್ರಾರ್ಥನೆ ಮಾಡಿ ಸ್ತುತಿ ಮಾಡಿ ಸಿದ್ಧರಾಗಿರುವಾಗ ಪವಿತ್ರ ಆತ್ಮನ ವರ್ವ ನಮಗೆ ಸಿಗುತ್ತದೆ ಅಫ್ಕೋರ್ಸ್ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿರಬೇಕು ಮ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿಲ್ಲ ಅಂದರೆ ಬರೋದಿಲ್ವಾ ಅಂದರೆ ಅದೊಂದು ಕನ್ಫ್ಯೂಷನ್ ಕ್ವಶನ್ ಮಾರ್ಕು ಒಂದು ಮಾತಲ್ಲಿ ನಾವು ಹೇಳೋಕ್ಕಾಗಲ್ಲ ಸೊ ಅದರಿಂದ ದೇವರಾತ್ಮನು ಎಲ್ಲರ ಮೇಲೂ ಎಲ್ಲ ಸಮಯಗಳಲ್ಲಿಯೂ ಸಿದ್ಧವಾಗಿರುವ ಹೊಂದಿಕೊಳ್ಳಲಿಕ್ಕೆ ಯೋಗ್ಯವಾಗಿರುವ ಪ್ರತಿಯೊಬ್ಬರಿಗೂ ಸಿಗ್ತದೆ ಕರ್ತನ ನಿಮ್ಮ ನಿಮ್ಮ ಮೇಲೆ ಪವಿತ್ರಾತ್ಮನ ಬಲವು ಬರುವಂತೆ ಮಾಡಲಿ ನಿಮ್ಮನ್ನು ತನ್ನ ಮಹಿಮೆಗಾಗಿ ಉಪಯೋಗಿಸಲಿ ಒಂದು ಸಣ್ಣ ಪ್ರಾರ್ಥನೆ ಪ್ರೀತಿಯ ದೇವರೇ ಇವತ್ತು ಈ ಪವಿತ್ರಾತ್ಮನ ಕುರಿತಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದೀರಿ ಅಪ ದೇವರೇ ನಾವು ಅಪ್ಪ ಒಣಗಿದ ಎಲುಬುಗಳಿಗೆ ಜೀವ ಬಂದಂಗೆ ಎಲಿಯ ಪಿಲಿಪರ ಮೇಲೆ ಎಸಿಕೇಲನ ಮೇಲೆ ಪವಿತ್ರಾತ್ಮನು ಬಂದಂಗೆ ಅಪೋಸ್ತಲರ ಮೇಲೆ ಪವಿತ್ರಾತ್ಮನು ಬಂದಾಗ ಅವರು ಹೊಂದಿ ಎರುಸುಲೇಮಿನಲ್ಲಿಯೂ ಇದದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಮಿಯ ಕಟ್ಟ ಕಡೆಯವರೆಗೂ ಸಾಕ್ಷಿಗಳಾದರು ಆ ಪವಿತ್ರಾತ್ಮನವರು ನಮ್ಮ ಮೇಲೆ ಬರುವಾಗ ನಮ್ಮನ್ನು ಹೇಗೆಲ್ಲ ನೀನು ಉಪಯೋಗಿಸುತ್ತೀಯೋ ನಮಗೆ ಗೊತ್ತಿಲ್ಲ ಆದರೆ ಖಂಡಿತ ಬಲ ಹೊಂದುತ್ತೇವೆ ಉಪಯೋಗಿಸಲ್ಪಡುತ್ತೇವೆ ಆ ರೀತಿಯಾದಂಥ ದೇವರೇ ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ವಿಡಿಯೋ ನೋಡಿದ ಪ್ರತಿ ದೇವ್ ಮಗು ಹೊಂದಿಕೊಳ್ಳಬೇಕೆಂದು ನಾನು ಆಶಿಸುತ್ತೇನೆ ನಿನಗೆ ಸ್ತೋತ್ರ ನೀನು ಆ ಕಾರ್ಯವನ್ನು ವಾಗ್ದಾನ ಮಾಡಿದ್ದಿ ಕೊಡ್ತೀನಿ ಅಂತ ಹೇಳಿದ್ದಿ ಕೊಡ್ತೀಯಾ ಅದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಒಂದನೆ ಏಸು ಕ್ರಿಸ್ತರ ಮೊದಲವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ಪ್ರೀತಿ ದೇವರ ಮಕ್ಕಳೇ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ದೇವರು ನಿಮ್ಮನ್ನು ಅನುಗ್ರಹಿಸಿ ಪವಿತ್ರ ಆತ್ಮನ ವರವನ್ನು ನಿಮ್ಮ ಮನೆ ಅಭಿಷೇಕವಾಗಿ ಸುರಿಸಿಕೊಳ್ಳಿ ಗಾಡ್ ಬ್ಲಸ್ ಯು